ಸರ್ಜಾ ಕುಟುಂಬದ ಕಣ್ಣೀರಿಗೆ ಉತ್ತರವಾಗಿ ಚಿರಂಜೀವಿ ಸರ್ಜಾನ ಉತ್ತರಾಧಿಕಾರಿಯಾಗಿ ಜೂನಿಯರ್ ಚಿರು ದರಗೆ ಬಂದಿದ್ದಾಗಿದೆ ಗುರುವಾರ ನವರಾತ್ರಿ ಪುಣ್ಯಕಾಲದಲ್ಲಿ ಬಂದ ಈ ಮಗು ಅಪರೂಪದ ಯೋಗಗಳನ್ನು ಹೊಂದಿದೆ ಅಂತ ಜ್ಯೋತಿಷಿಗಳು ಭವಿಷ್ಯವನ್ನ ನುಡಿದಿದ್ದಾರೆ ಅಕ್ಟೋಬರ್ 22 ಚಿರು ಮತ್ತು ಮೇಘನ ವಿವಾಹ ನಿಶ್ಚಿತಾರ್ಥವಾದ ದಿನ ಅದೇ ದಿನ ನಾರ್ಮಲ್ ಡೆಲಿವರಿ ಮೂಲಕ ಜೂನಿಯರ್ ಚಿರು ಜನನವಾಗಿದೆ ಗುರುವಾರ ಮಧ್ಯಾಹ್ನ 11 ಗಂಟೆ 7 ನಿಮಿಷಕ್ಕೆ ಮಗು ಜನಿಸಿದ್ದು ಇದೊಂದು ಅಪೂರ್ವ ಗಳಿಗೆ ಅಂತ ಜ್ಯೋತಿಷಿಗಳು ತಿಳಿಸಿದ್ದಾರೆ ಖ್ಯಾತ ಜ್ಯೋತಿಷಿ ಡಾಕ್ಟರ್ ಬಸವರಾಜ ಗುರುಜಿ ಈ ಗಳಿಗೆಯನ್ನ ವಿಶ್ಲೇಷಣೆ ಮಾಡಿದ್ದು ಚಿರು ಸರ್ಜಾ ಮಗುವಿನ ಜಾತಕದಲ್ಲಿ ಅಮೋಘವಾದ ಯೋಗಗಳಿವೆ ಗಜಕೇಸರಿ ಯೋಗ ಬುಧಾದಿತ್ಯ ಯೋಗ ಶಶಯೋಗ ಹಂಸ ಯೋಗವಿದೆ ಅಂತ ಹೇಳಿದ್ದಾರೆ ಜನನ ಗಳಿಗೆಯ ಮೇಲೆ ಮಂಗಳ ದೋಷವಿದ್ದು ಅದನ್ನ ಪರಿಹರಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಇನ್ನು ಚಿರು ಸರ್ಜಾ ಮಗು ಗಜಕೇಸರಿ ಯೋಗ ಹೊಂದಿರೋದಕ್ಕೆ ಸಂಭ್ರಮವನ್ನ ವ್ಯಕ್ತಪಡಿಸಿರೋ ಬಹುಭಾಷಾ ನಟ ಅರ್ಜುನ್ ಸರ್ಜಾ 36 ವರ್ಷದ ಹಿಂದೆ ಚಿರು ಜನಿಸಿದ್ದ ಸುದ್ದಿ ಕೇಳಿ ಬೆಂಗಳೂರಿಗೆ ಓಡಿ ಬಂದಿದ್ದೆ ಈಗ ಚಿರು ಮಗ ಜನಿಸಿದ್ದನ್ನ ಕೇಳಿ ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದೇನೆ ಅಂತ ತಮ್ಮ ಸಂತಸವನ್ನ ನಿನ್ನೆ ಹಂಚಿಕೊಂಡಿದ್ದನ್ನ ನಾವು ಇಲ್ಲಿ ಸ್ಮರಿಸಬಹುದು ಜೂನಿಯರ್ ಚಿರು ಆಗಮನವನ್ನ ಸ್ವಾಗತಿಸಿರೋ ಅರ್ಜುನ್ ಸರ್ಜಾ ತಾಯಿ ಹಾಗೂ ಚಿರು ಅಜ್ಜಿ ಆ ದೇವರು ಈ ಮಗುವನ್ನ ನಮಗಾಗಿ ಕಳಿಸಿಕೊಟ್ಟಿದ್ದಾನೆ ಅಂತ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ